ನಮಸ್ಕಾರ ಕ್ರಾಂತಿ ಭೂಮಿ ಓಲ್ಡ್ ಥಿಂಕರ್ಸ್ ನಲ್ಲಿ ತಮಗೆ ಹಾರ್ದಿಕ ಸ್ವಾಗತ. ಫೆಬ್ರವರಿ 14 ರಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಚಲನಚಿತ್ರ ರಂಗದ ದಿಗ್ಗಜ ನಿರ್ದೇಶಕ ನಿರ್ಮಾಪಕ ಟಿ ಎಸ್ ನಾಗಭರಣ ಅವರು ಮತ್ತೆ ಬೀದರ್ ನಗರಕ್ಕೆ ಆಗಮಿಸಲಿದ್ದಾರೆ. ಅವರು ಈ ಹಿಂದೆ ಬೀದರ್ ಜಿಲ್ಲೆಗೆ ಆಗಮಿಸಿ ಹಲವು ಕಡೆಗಳಲ್ಲಿ ಪ್ರವಾಸ ಕೈಗೊಂಡು ಅವರು ನಡೆಸಿರುವ ಸಭೆ ಸಮಾರಂಭಗಳಲ್ಲಿನ ಕೆಲವು ಮಾತುಗಳು ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ. ತಾವು ವೀಕ್ಷಿಸಿ. ನನಗೆ ಭಾಷೆ ಜೊತೆ ಇನ್ನೊಂದು ಬಾಂಧವ್ಯ, ಈ ಭಾಷೆಗೆ ಇದ್ದಂತಹ ಈ ಸಮೃದ್ಧ ಸಂಪತ್ತೇನಿದೆ ಇದು ಯಾಕೆ ನಮ್ಮನ್ನು ಮುಂದಕ್ಕೆ ಮೇಲೆ ಎಲ್ಲೋ ತಗೊಂಡೋಗಿ ಇಡಬೇಕಾಗಿದ್ದು ಇಲ್ಲೇ ಒದಾಡ್ತಾ ಇದೆಯಲ್ಲ ಅಂತ ಅನ್ನಿಸ್ತಾ ಇತ್ತು. ಆ ಎಲ್ಲ ಕಾರಣಗಳನ್ನು ಹುಡುಕ್ತಾ ಇದ್ವಿ ನಾವು, ಅದಕ್ಕೋಸ್ಕರ ಚಳುವಳಿ ಮಾಡ್ತಾ ಇದ್ವಿ, ಇನ್ನೇನೋ ಮಾಡ್ತಾ ಇದ್ವಿ. ವಾಟಾಳ್ ನಾಗರಾಜರ ಚಳುವಳಿಯಲ್ಲಿ ಸೇರಿಕೊಂಡು ಪೊಲೀಸರ ಕೈಯಲ್ಲಿ ಚೆನ್ನಾಗಿ ನಡೀತಿದ್ವಿ, ಕಾಲೆಲ್ಲ ನೋಡಿಸ್ಕೊಂಡು ಒಂದು ವಾರ ಹೇಳೋಕ್ಕೆ ಆಗದೆ. ಅಂದರೆ ಆ ರೀತಿ ಎಲ್ಲ ಹಂತಗಳನ್ನು ನೋಡಿಕೊಂಡು ಬಂದವನಿಗೆ ನಿಜವಾಗಿಯೂ ಆ ಜಾಗ ಸಿಕ್ಕಾಗ ಒಂದು ರೀತಿ ಅಯ್ಯೇನಿದು ಇದ್ದಕ್ಕಿದ್ದಾಗೆ ತಂದು ಇಲ್ಲಿ ಬಿಟ್ಬಿಡ್ರಲ್ಲ ಅನ್ನೋ ಹಾಗೆ. ಆದರೆ ನಾನು ಮಾಡಿದ ಮೊದಲನೇ ಕೆಲಸ ಅಂದರೆ ಹೋಗಿ ಯಾವ ವಿಧಾನಸೌಧದೊಳಗೆ ಯಾವತ್ತೂ ಆ ರೀತಿ ಕೆಲಸಕ್ಕೆ ಅಥವಾ ಯಾವುದೇ ಕಾರಣಕ್ಕೂ ವಿಧಾನಸೌಧದ ಒಳಗೋದು ಅನ್ನೋದು, ಯಾವುದೋ ಮಿನಿಸ್ಟರ್ ನೋಡೋಕೋ ಅಥವಾ ಇನ್ನೇನಕ್ಕೋ ಅಥವಾ ಇನ್ನೇನೋ ಕೆಲಸ ಕೇಳೋಕ್ಕೋ ಯಾವತ್ತೂ ಹೋದವನಲ್ಲ. ನನಗೆ ಆ ಕೆಲಸ ಬಂದಾಗ ಕೆಲಸ ಮಾಡ್ತಾ ಇದ್ದೆ ಹೊರತು ಅದಕ್ಕೋಸ್ಕರವಾಗಿ ಅಲ್ಲಿ ಸಿ ಎಂ ನೋಡಬೇಕು ಅಥವಾ ಇನ್ನೊಬ್ಬರು ನೋಡಬೇಕು ಅಂತ ಹೋದವನೇ ಅಲ್ಲ. ಅಲ್ಲೇ ಹೋಗಿ ಕೆಲಸ ಮಾಡುವಂತ ಬಂದಾಗ ಒಂದು ರೀತಿ ಹಾಗಾದರೆ ನಾನು ನಿಜವಾಗಿಯೂ ತುಂಬ ಸ್ವಯಂ ಸೇವಕನಾಗಿ ಕೆಲಸ ಮಾಡಬೇಕು. ಹೇಗೆ ಮಾಡೋದು? ಮೊದಲು ಹೋಗಿದ್ದು ಇಂದಿನ ಎಲ್ಲ ಅಧ್ಯಕ್ಷರ ಮನೆಗೆ ಹೋದೆ, ಹನುಮಂತಯ್ಯನವ್ರ ಮನೆಗೆ ಹೋದೆ, ಸಿದ್ದಲಿಂಗಯ್ಯನವ್ರ ಮನೆಗೆ ಹೋದೆ, ಸಿದ್ದರಾಮಯ್ಯನವ್ರ ಮನೆಗೆ ಹೋದೆ, ಬರಗೂರು ರಾಮಚಂದ್ರಪ್ಪನವ್ರ ಮನೆಗೆ ಹೋದೆ, ಮುಖ್ಯಮಂತ್ರಿ ಚಂದ್ರುವ್ರ ಮನೆಗೆ ಹೋದೆ. ಪ್ರತಿಯೊಬ್ಬರ ಮನೆಗೂ ಹೋಗಿ ಸುಮಾರು ಮೂರು ಗಂಟೆ ಅವ್ರ ಜೊತೆ ಕೂತ್ಕೊಂಡು ನೀವೇನು ಮಾಡಿದ್ರಿ, ಮುಂದೇನು ಮಾಡಬೇಕು, ನೀವು ಮಾಡಿದ್ದನ್ನೇ ಮಾಡಬೇಕಾ ಅಥವಾ ಮುಂದೇನಾದರೂ ಮಾಡಬೇಕಾ ಅಂತ ಪ್ರತಿಯೊಬ್ಬರಿಂದನೂ ಕಲೆಕ್ಟ್ ಮಾಡಿಕೊಂಡೆ. ಸುಮಾರು ಒಂದು 6-7 ದಿವಸ ಇದೇ ಕೆಲಸ ಮಾಡಿದೆ. ಯಾರು ಸಿಗ್ತಾರೋ ಅವ್ರ ಹತ್ರ ಹೋಗೋದು, ಅವ್ರು ಏನೋದು ಒಂದು ನೋಟ್ ಮಾಡ್ಕೊಳ್ಳೋದು, ಈ ಥರ ಒಂದು ನೋಟ್ ಮಾಡ್ಕೊಳ್ಳೋದು ನನ್ನ ಒಂದು ರೀತಿ ವೀಕ್ನೆಸ್, ಎಲ್ಲವನ್ನು ನೋಟ್ ಮಾಡ್ಕೊಳ್ತೇನೆ. ಇವತ್ತು ನೀವೇನೇನು ಹೇಳಿದಿರಿ ಅದನ್ನು ಇವತ್ತಿಗೆ ಅದು ಮರೆಯೋದಿಲ್ಲ. ಇದು ಇನ್ನು ನನ್ನ ಮೈಂಡನ್ನು ಒಳಗೆ ಇಳಿತಾ ಹೋಗ್ತಾ ಇದೆ, ನನ್ನ ಡೈರಿಯೊಳಗೆ ಇಳಿತದೆ ಮತ್ತು ಇದು ನನ್ನ ಮೈಂಡಲ್ಲಿ ಇಳಿತದೆ. ನಿಮ್ಮ ಪ್ರತಿಯೊಬ್ಬರು ನಿಮ್ಮ ಮಾತುಗಳ ಮುಖಾಂತರ ನನ್ನ ಮನಸ್ಸಿನ ಅಥವಾ ನನ್ನ ಅರಿವಿನ ವಿಸ್ತಾರವನ್ನು ಏನು ಮಾಡಿದ್ದೀರಿ ಅದನ್ನು ನಾನು ಹೇಗಾದರೂ ಮಾಡಿ ಹಿಡ್ಕೋಬೇಕು ಅಂತ ಪ್ರಯತ್ನ ಪಡ್ತೆ. ಆ ರೀತಿಯಲ್ಲಿ ನನ್ನನ್ನು ನಾನು ಸಿದ್ಧ ಮಾಡ್ಕೊಳ್ತೆ. ಆ ರೀತಿ ಪ್ರಾಧಿಕಾರದ ಕೆಲಸಗಳಿಗೆ ಸಿದ್ಧ ಆಗಿ ಒಂದೊಂದೇ ಕೆಲಸಗಳನ್ನು ಹಮ್ಮಿಕೊಳ್ಳೋಕ್ಕೆ ಪ್ರಾರಂಭ ಮಾಡಿದ್ದೀನಿ. ಅದರಲ್ಲಿ ಈಗಾಗಲೇ ನನ್ನ ಜೊತೆ ಕೆಲಸ ಮಾಡ್ತಿರೋ ಪ್ರತಿಯೊಬ್ಬರೂ ಅದನ್ನು ಒಪ್ಕೊಂಡಿದ್ದಾರೆ. ಕೆಲವರು ಅದಕ್ಕೆ ಬೇಕಾದಂತಹ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಈ ಸಲಹೆ ಸೂಚನೆಗಳಿಗೋಸ್ಕರವೇ ನಾನು ಒಂದು ಅರ್ಥದಲ್ಲಿ ಬೀದರ್ನ ಮೊದಲ ಸ್ಥಾನವಾಗಿ ಬುದ್ಧಿ ಇದೆಯೋ ಅಲ್ಲಿಗೆ ಬಂದಿದ್ದೇನೆ. ಇದುವರೆಗೂ ನಾನು ಎಲ್ಲೂ ಟೂರ್ ಅಂತ ಮಾಡಿಲ್ಲ. ಫಸ್ಟ್ ಇದಕ್ಕಾಗಿ ನಾನು ಶುರು ಮಾಡಿರೋದೇ ಇವತ್ತು ಬೀದರ್ ಪರಿಶೀಲನೆ ಅಂತ ಹೊರಗಡೆ ಹೋಗಿದ್ದೇ ಇಲ್ಲ. ಇವತ್ತು ಈಗಲೇ ಹೊರಟಿದ್ದು, ಅದು ಸಿ ಎಂ ಅವರಿಂದ ಅಪ್ರೂವಲ್ ತಗೊಂಡು ನೀವು ಹೋಗಿ ಪರವಾಗಿಲ್ಲ ಅಂತ ಹೇಳಿದ ಮೇಲೆ ಅಲ್ಲಿಂದ ಹೊರಟಿದ್ದು. ಸೊ ಹಾಗಾಗಿ ನಿಜವಾಗಿಯೂ ನಾನು ಅಲ್ಲಿಂದ ಪ್ರಾರಂಭ ಮಾಡಿದ್ದೇನೆ, ಶಿಖರದಲ್ಲಿದ್ದೇನೆ. ಅಲ್ಲಿಂದ ಹಾಗೆಯೇ ವಿಧಾನವು ಒಂದೊಂದೇ ಕಲಿತಾ ಹೋಗ್ತೇನೆ. ಮತ್ತು ಏನನ್ನು ಮಾಡಬೇಕು ಅಂತ ಹೊರಟಿದ್ದೀರೋ ಅದನ್ನು ನಿಜವಾಗಿಯೂ ನನಗಿರುವ ಹಿಂದೆರಡೇ ವರ್ಷಗಳಲ್ಲಿ ಸಾಧಿಸೋದಕ್ಕೆ ಪ್ರಯತ್ನ ಮಾಡ್ತೇನೆ. ಅದರ ಬಗ್ಗೆ ಅಚಲವಾದ ನಂಬಿಕೆ ಇದೆ. ಯಾಕೆ ಅಂತಂದರೆ ಕದರಿ ಸರ್ ಏನು ಹೇಳಿದ್ರು ಅದನ್ನು ನಾನು ಅಕ್ಷರಶಃ ಪಾಲಿಸ್ತಾ ಇರೋ. ಎಲ್ಲ ಭಾಷೆಗಳು ದೇವರ ಭಾಷೆಗಳು, ಎಸ್, ಅದರ ಬಗ್ಗೆ ಎರಡನೇ ಮಾತಿಲ್ಲ. ನಾನು ಅದನ್ನು ಒಪ್ಪಿಕೊಂಡವನು, ಅದನ್ನು ಅಪ್ಪಿಕೊಂಡು ಪ್ರತಿಯೊಂದು ಭಾಷೆಯನ್ನು ಪ್ರೀತಿಸ್ತೀನಿ. ಅದರ ಬಗ್ಗೆ ಎರಡನೇ ಮಾತೇ ಇಲ್ಲ. ನನಗೇ ಗೊತ್ತಿಲ್ಲದ ಹಾಗೆ ಅಷ್ಟೆಲ್ಲ ಭಾಷೆಗಳನ್ನು ನಾನು ಕಲ್ತ್ಕೊಂಡು ಬಂದಿದ್ದೀನಿ. ತಮಿಳು ಮಾತಾಡ್ತೀನಿ, ತೆಲುಗು ಮಾತಾಡ್ತೀನಿ, ಹಿಂದಿ ಮಾತಾಡ್ತೀನಿ, ಇಂಗ್ಲೀಷ್ ಮಾತಾಡ್ತೀನಿ, ತುಳು ಅರ್ಥ ಆಗುತ್ತೆ, ಮರಾಠಿ ಸ್ವಲ್ಪ ಅರ್ಥ ಆಗುತ್ತೆ. ಇವೆಲ್ಲ ಭಾಷೆಗಳಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿದ್ದೀನಿ. ಎಲ್ಲರಿಗೂ ಆಶ್ಚರ್ಯ, ನೀವು ತಮಿಳು ಸೀರಿಯಲ್ ಡೈರೆಕ್ಟ್ ಮಾಡಿದ್ರೆ? ಹೌದು, 180 ಎಪಿಸೋಡು ಕೆ ಬಾಲಚಂದ್ರ ಅವರಲ್ಲಿ ನಾನು ಡೈರೆಕ್ಟ್ ಮಾಡಿದ್ದೀನಿ, ಅವರ ಕವಿತಾಲಯ. ತೆಲುಗುನಲ್ಲಿ ಅದೇ ಮಾಡಿದ್ರೆ ಪಿ ವಿ ನರಸಿಂಹರಾವ್ ಕೈಯಲ್ಲಿ ಕೆಲಸ ಮಾಡಿದ್ದೀನಿ. ಸುಮಾರು 1.5 ವರ್ಷ ವೆಯ್ಯಿ ಪಡುಗಲು ಅಂತ ಒಂದು ತೆಲುಗು ಇದೆ, ಅದನ್ನು ಸಹಸ್ರಪಣ ಅಂತ ಹಿಂದಿಗೆ ಮಾಡಿದ್ದೀನಿ.
ಅಂದರೆ ಈ ರೀತಿ ನನ್ನನ್ನು ನಾನು ತೊಡಗಿಸಿಕೊಂಡ ರೀತಿ ಇದೆಯಲ್ಲ, ಅದು ಸರ್ವ ಭಾಷೆಯನ್ನು ಒಪ್ಪಿಕೊಂಡು ಗೌರವದಿಂದ ಪ್ರೀತಿಯಿಂದ ಏನೋ ಒಂದು ಇದರಿಂದ ಅಲ್ಲ, ನನಗೆ ದುಡ್ಡಾಗ್ಬಿಡುತ್ತೆ ಅಥವಾ ಕೆಲಸ ಸಿಕ್ಕಿಬಿಡುತ್ತೆ ಅನ್ನೋದಕ್ಕಲ್ಲ, ಅದನ್ನು ಕಲಿತಿದ್ದೀನಿ, ಆ ಕಲಿತಿದ್ದರಿಂದ ಕೆಲಸ ಸಿಕ್ಕಿದೆ, ಕೆಲಸ ಸಿಕ್ಕಿದ್ದರಿಂದ ಕಲೀಲಿಲ್ಲ. ಅಂತಹ ಒಂದು ನಿಷ್ಠೆಯನ್ನು ನಾನು ಎಲ್ಲ ಭಾಷೆಗಳ ಬಗ್ಗೆ ಇಟ್ಕೊಂಡಿದ್ದೀನಿ. ಅದರಿಂದ ನನ್ನದು ಒಂದು ದೊಡ್ಡ ಕನಸಿದೆ, ನಮ್ಮ ಭಾಷಾ ಭಾರತ ಬಲಿಷ್ಠ ಭಾರತ, ಭಾಷಾ ಭಾರತ ಇದೆಯಲ್ಲ ಅದು ಬಲಿಷ್ಠ ಭಾರತ, ಅದನ್ನು ಸಾಧಿಸಬೇಕು ಅಂತ. ಅದನ್ನು ಬಂದ ಎರಡನೇ ತಿಂಗಳಲ್ಲೇ ಪ್ರಾರಂಭ ಮಾಡಿದ್ದೇನೆ. ಈಗ ನೀವೇ ಅದನ್ನು ಸ್ವಲ್ಪ ಯೋಚನೆ ಮಾಡಿ, ನಿಮಗೂ ಅದರ ಒಂದು ನನ್ನ ಅನಿಸಿಕೆನೇ ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಸಂವಿಧಾನದಲ್ಲಿ 343 351 ನಮ್ಮವ ಎಂದು ಎಣಿಸಯ್ಯ, ಎಲ್ಲರನ್ನು ಒಟ್ಟಿಗೆ ಸೇರಿಸಬೇಕು ಅಂತಲ್ವ ಹೇಳಿದ್ರು. ಕುವೆಂಪು ಏನು ಹೇಳಿದ್ರು? ಮನುಜ ಮತ್ತು ತಾನೊಂದೇ ಅಲ್ಲ, ಮನುಜ ಮತ ವಿಶ್ವಪಥ, ವಿಶ್ವಪಥ ಮನುಜ ಮತ ವಿಶ್ವಪಥ. ಸೊ ಅದನ್ನು ಅಂತಹ ಒಂದು ಅದ್ಭುತವಾದಂತಹ ಇದನ್ನು ಸಣ್ಣ ಸಣ್ಣ ಚಟುವಟಿಕೆಗಳ ಮುಖಾಂತರ ಪ್ರಾರಂಭ ಮಾಡೋಣ ಅಂತ ಎಲ್ರಿಗೂ ಕೇಳ್ಕೊಂಡು ಬಂದೆ. ಈ ಒಂದು ಚಟುವಟಿಕೆ ನೀವೊಂದು ಮಾಡ್ರಿ, ನೀವೊಂದು ಮಾಡ್ರಿ, ನೀವೊಂದು ಮಾಡ್ರಿ. ಇವತ್ತು ಆ ಕೆಲಸ ಮಾಡ್ತಾ ಇದ್ದೀವಿ, ಪ್ರತಿಯೊಂದು ಜಾಗದಲ್ಲಿ ಕೂಡ ಇದನ್ನು ಮಾಡ್ತಾ ಇದ್ದೇವೆ. ಮೊನ್ನೆ ಬ್ಯಾಂಕಿನ ಬಗ್ಗೆ ಒಂದು ಅಭಿಯಾನ ಮಾಡಿದ್ವಿ, ಬ್ಯಾಂಕ್ನಲ್ಲಿ ಕನ್ನಡ ಬಳಕೆ. ನಾವೇನು ಹೋಗಿ ಅವ್ರಿಗೇನು ಮೇಜ್ ಕುಚ್ಚಿ ಕುಟ್ಟಿ ಗಿಟ್ಟಿ ಏನು ಮಾಡಲಿಲ್ಲ, ಒಂದು ಸಾಂಕೇತಿಕವಾಗಿ ಅವ್ರ ಮುಂದೆ ಇಟ್ಟು ಇದನ್ನು ಮಾಡಿಪ್ಪ ಅಂತ ಕೇಳಿದ್ದು. ಈಗಾಗಲೇ ಇಡೀ ಕರ್ನಾಟಕದಲ್ಲಿ ಈ ಅಭಿಯಾನ ಯಶಸ್ವಿಯಾಗಿ ನಡೀತಾ ಇದೆ. ಈ ರೀತಿಯ ಸಣ್ಣ ಸಣ್ಣ ಕೆಲಸಗಳನ್ನು ಹಮ್ಮಿಕೊಳ್ತಾ ಹೋಗಿ ನಾವು ಕನ್ನಡವನ್ನು ಪ್ರೀತಿಯಿಂದ ಆದರದಿಂದ ಎಲ್ಲರೂ ಸ್ವೀಕರಿಸುವ ಹಾಗೆ ಮಾಡೋದು ಅಂತ. ನಾವು ಖಂಡಿತ ಬೇರೆ ಭಾಷೆಯವರನ್ನು ಯಾರನ್ನು ದೂರೋದಿಲ್ಲ, ಅವರನ್ನು ಪ್ರೀತಿಯಾಗಿ ಹತ್ತಿರದಲ್ಲಿ ಕರ್ಕೊಂಡೆ ಯಾಕೆಂದರೆ ಮರಾಠಿಯವರು ನಮ್ಮ ಅಣ್ಣ ತಮ್ಮಂದ್ರೆ, ಆಂಧ್ರದವರು ತೆಲುಗು ನಮ್ಮ ಅಣ್ಣ ತಮ್ಮಂದ್ರೆ, ಹಾಗೆಯೇ ತಮಿಳ್ನವರು ನಮ್ಮ ಅಣ್ಣ ತಮ್ಮಂದ್ರೆ, ಪ್ರತಿಯೊಬ್ಬರು ನಮ್ಮ ಜೊತೆಗಿರೋರೆ, ಉರ್ದು ನಮ್ಮ ಜೊತೆಯಲ್ಲಿ ಬೆಳೆದಿರೋವಂಥದ್ದು, ಪ್ರತಿಯೊಂದನ್ನು ನಾವು ಒಳಗೆ ಇಟ್ಟುಕೊಂಡೆ ನಾವು ಒಟ್ಟಾರೆಯಾಗಿ ನಮ್ಮ ವಿಶ್ವ ಮಾನವತ್ವವನ್ನು ಭಾಷಾ ಸಮಾನತೆಯ ಜೊತೆಯಲ್ಲಿ ಹೇಳ್ಬೋದು. ಇದನ್ನು ನಾವೀಗ ಸಹ ಎಲ್ಲರೂ ಒಟ್ಟಿಗೆ ಸೇರಿ ಮಾಡಿದ್ರೆ ಆಗುತ್ತೆ, ಯಾರು ಒಬ್ಬರೋ ಇಬ್ಬರೋ ಮಾಡೋದಾಗಲ್ಲ. ಆ ದೃಷ್ಟಿಯಲ್ಲಿ ನಾವೊಂದು ಅಭಿಯಾನವನ್ನು ಹಮ್ಮಿಕೊಂಡು ಹೊರಟಿದ್ದೇನೆ. ನಾನು ನಿಜವಾಗಿಯೂ ಇವತ್ತು ನಿಮ್ಮ ಜೊತೆ ಇರೋದಿದೆಯಲ್ಲ, ಇದು ಒಂದು ಅರ್ಥದಲ್ಲಿ ಒಂದು ಸಾಂಕೇತಿಕವಾಗಿ ಬಹಳ ನಿಖರವಾದಂತಹ ಸ್ಪಷ್ಟ ನಿರ್ದೇಶನವನ್ನು ಇಡೀ ಕರ್ನಾಟಕಕ್ಕೆ ಕೊಡುತ್ತೆ. ಇಲ್ಲಿಗೆ ಶುರುವಾಗ್ತಾ ಇದೆ ನೋಡಿ, ಬೀದರಿಂದ ಅದು ಅನ್ನೋ ಒಂದು ನಿಜವಾಗಿಯೂ ಒಂದು ಒಳ್ಳೆಯ ನಿರ್ದೇಶನವನ್ನು ಅದು ಖಂಡಿತ ಕೊಡುತ್ತೆ ಅನ್ನೋ ನಂಬಿಕೆ ನನಗಿದೆ. ಒಂದು ಬಹಳ ಭಾವುಕನಾಗಿ ನಾನು ಮಾತನ್ನು ಆರಂಭ ಮಾಡಿದಾಗ ನಾನು ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲಿಲ್ಲ, ಆ ರೀತಿ ಒಂದು ರೀತಿ ಭಾವನೆಗಳಿಗೆ ಸಿಕ್ಕಾಕ್ಕೊಂಡೆ. ಅದನ್ನು ನಾವು ನಾಟಕದವರು ಬೇಸಿಕಲಿ ನಾಟಕ ನಮಗೆಲ್ಲವನ್ನು ಹೇಳ್ಕೊಡುತ್ತೆ, ಅದು ಎಲ್ಲರನ್ನು ಒಟ್ಟಾಗಿ ಅವರ ಗಮನವನ್ನು ನಮ್ಮ ಹತ್ರ ಇಟ್ಕೊಳ್ಳೋದು ಮಾಡುತ್ತೆ. ಅವತ್ತು ನಾನು ಕಾರಂತರ ರಂಗ ಸಂಗೀತ ಅಂತ ಮಾಡಿದ್ದದು, ಕಾರಂತರ ರಂಗ ಸಂಗೀತ ನನ್ನ ಗುರುಗಳ ರಂಗ ಸಂಗೀತ, ಅದು ಇವತ್ತು ವಿಶ್ವಮಟ್ಟದಲ್ಲಿ ಅದರದೇ ಆದಂಥ ಒಂದು ಸ್ಥಾನವನ್ನು ಪಡೆದಿದೆ. ದುರಾದೃಷ್ಟಕ್ಕೆ ಅದು 3-4 ವರ್ಷದಲ್ಲಿ ಮಾಡೋಕ್ಕಾಗಿಲ್ಲ ಈ ಕೋವಿಡ್ ಇದರಿಂದ, ಆದರೆ ಅದರದೇ ಆದಂಥ ಒಂದು ಛಾಪಿದೆ. ಅಲ್ಲಿ ಕಣ್ಣಿಗೆ ಬಿದ್ದವರು ನಾವು ಬಿದಿರಿಯಿಂದ ಅಲ್ಲಿ ತಗೊಂಡು ಸರ್ ಬೇರೆಯವರೆಲ್ಲ ಕಾಯ್ತಾ ಇದ್ರು, ಇವತ್ತು ಒಂದು 20 ದಿನದ ಆರ್ಕೆಸ್ಟ್ರಾ ಎಲ್ಲ ಇಟ್ಕೊಂಡಿದ್ರು, 20 ಜನ ಹುಡುಗಿ ಕೂತಿದ್ರು, ಎಲ್ಲವನ್ನು ಮೀರಿ ನಿಂತದ್ದು. ನಮಗೆ ಅದು ಸಂತ ಶಿಶುನಾಳ ಶರೀಫನ ಸಿನಿಮಾ ಮುಜುಗರ ಆದಾಗ, ದುಃಖ ಆದಾಗ ಆ ಸಿನಿಮಾ ಹಾಕೊಂಡು ಕೂತ್ಕೋತೀನಿ. ನಂದೇ ಸಿನಿಮಾ, ನಾನು ಅದನ್ನು ಈ ಸಂಜೆ ಬೆಳಗಿನಿಂದ ಒಂದು ರೀತಿ ಒಂದು ಹೊಸ ಅರಿವನ್ನು ಹೊಸ ಅನುಭವವನ್ನು ಕೊಡ್ತಾ ಬಂತು ಸತತವಾಗಿ. ಒಂದು ಅವರ ಬದ್ಧತೆ, ಆ ಬದ್ಧತೆಯನ್ನು ನಾನು ಯಾವಾಗಲೂ ರಂಗಬದ್ಧತೆಯಲ್ಲಿ ಕಾಣ್ತೇನೆ. ನಿಮ್ಮ ಸಾವಾಗಿರಲಿ ಹುಟ್ಟಾಗಿರಲಿ ಏನೇ ಆಗಿರಲಿ, ಕಾರಂತರ ಒಂದೇ ಮಾತು ಹೇಳೋರು, ನಾಟಕ ಮಾಡಿ ಹೋಗು, ಶೋ ಅಷ್ಟು ಗೋ ಅಂತ. ಅಷ್ಟರ ಮಟ್ಟಿಗೆ ಅವರ ಇದ್ದಿತ್ತು ಆ ಕಮಿಟ್ಮೆಂಟ್ ಅಂತ ಏನು ಕರಿತೇವೆ, ಅದು ಆ ಬದ್ಧತೆಯನ್ನು ನಾನು ಕಾಣ್ತಾ ಇದ್ದೆ. ನಿಜ ಇವತ್ತು ಪೋಸ್ಟ್ಪೋನ್ ಆಗಿರ್ಬೋದು, ನಾಳೆ ಆಗುತ್ತೆ, ಆದರೆ ಮಾಡ್ತೇನೆ, ಅದನ್ನು ಮುಂದುವರಿಸ್ತೇನೆ ಅನ್ನುವಂತಹ ಬದ್ಧತೆಯನ್ನು ನಾನು ಕಾಣ್ತೇನೆ. ಇವತ್ತು ಆಗಲಿಲ್ಲ ಅನ್ನೋದು ದುಃಖ ಇದ್ದರೂ ಕೂಡ ಅದನ್ನು ಆಗಲಿಲ್ಲ ಮುಂದಾಗುತ್ತೆ ಅನ್ನುವಂತಹ ಸಂಕಲ್ಪ, ಒಂದು ಸಂಕಲ್ಪ ಇದೆಯಲ್ಲ, ಅದು ಬಹಳ ದೊಡ್ಡ ಬದ್ಧತೆ. ಇದನ್ನು ನಾನು ಅಲ್ಲಿ ಕಾಣ್ತಾ ಇದ್ದೇನೆ. ಅದಕ್ಕೆ ಪೂರಕವಾಗಿ ನಾನು ಒಂದು ದಿವಸ ಇಲ್ಲಿಗೆ ಹೋದರೆ ಏನಾಗುತ್ತೆ ಅಂತ, ಆದರೆ ಒಂದು ದಿವಸ ಅಂತ ಬಂದದ್ದು ಅದು 3 ದಿವಸಕ್ಕೆ ಬಂದ್ಬಿಡ್ತು.
ಯಾವಾಗ ಅಧ್ಯಕ್ಷರು ಹೊರಟಿದ್ದಾರೆ ಅಂತ ಕೂಡ ಡಿ ಸಿ ಆಫೀಸ್ದು ಒಂದು ಪರಿಶೀಲನೆ ಹಾಕೊಳ್ಳಿ ಸರ್, ಇದನ್ನ ಹಾಕೊಳ್ಳಿ ಸರ್ ಅಂತ ಏನೇನು ಹಾಕ್ಬಿಟ್ಟು ಒಂದು ನಾಳೆ ಮೀಟಿಂಗ್ ಉದ್ದಕ್ಕೆ ಮೀಟಿಂಗ್ ಮಾಡೋದು ಅದು ಆಗಬೇಕು. ಯಾಕೆಂದರೆ ಸರ್ಕಾರದ ಕೆಲಸ ಅಲ್ವೇ, ಅದು ಆಗಬೇಕು. ಅದ್ರ ಜೊತೆಗೆ ಇದು ಆಗುತ್ತೆ. ಆದರೆ ನಾನು ನಿಜವಾಗಲೂ ಈ ಸಭೆನ ಅಥವಾ ಈ ಇಲ್ಲಿ ಬರೋದನ್ನ ನಿಷ್ಕರ್ಷ ಮಾಡಿದ್ದೆ ವಿಕಾಸ್ ಅಥವಾ ಸೌದಿ ಅಂಕಪಟ್ ಅವನು ಒಂದು ಮಾತು ಹೇಳ್ಬಿಟ್ರೆ ನಾನು ಯಾವತ್ತೂ ಇಲ್ಲ ಅಂತ ಹೇಳಿದೆ. ಅವ್ರು ಏನಾರು ಹೇಳ ಅವ್ರು ನನ್ನ ಹಿರಿಯಣ್ಣ ಇದ್ದಾಗೆ ನೀನು ಹೋಗ್ಬೇಕಣ್ಣ. ಹಾಂ ಹೋಗ್ತೀನಿ. ಯಾರು ಎಲ್ಲಿಗೆ ಏನಾದರೂ ಕೇಳಿರಲ್ಲ, ಆಮೇಲೆ ಎಲ್ಲಿಗೆ ಹೇಳ ನಾವು ಇಲ್ಲಿಗೆ ಹೋಗೋಕ್ಕಣ. ಅಷ್ಟರ ಮಟ್ಟಿಗೆ ನಾನು ಬ್ಲೈಂಡ್ ಫಾಲೋ ಇರೋ. ಸೊ ಆ ಅರ್ಥದಲ್ಲಿ ನನ್ನ ಇವತ್ತಿನ ಈ ಇಡೀ ದಿನ ನನಗೊಂದು ಅನುಭವಿ ಅನುಭವ ಮಂಟಪವಾಗಿ ಪರಿಣಾಮಕಾರಿಯಾಗಿ ಕನ್ನಡ ಹುಟ್ಟಿ ಬೆಳೆದದ್ದು ಒಂದು ಅರ್ಥದಲ್ಲಿ ನಿಮ್ಮ ಕಲ್ಯಾಣ ಕರ್ನಾಟಕದಕ್ಕೆ, ಅಲ್ಲಿಂದನೇ ಅದರ ಬೇರುಗಳನ್ನು ಗಟ್ಟಿಯಾಗಿ ಕರ್ಕೊಂಡು ಹೋಗಿರೋದು. ಅಂಥದ್ರಲ್ಲಿ ಬೇರಿರುವ ಜಾಗದಲ್ಲಿ ನಾವು ಇನ್ನೂ ಚೆನ್ನಾಗಿ ಅದನ್ನು ಬೆಳೆಸಬೇಕಾಗಿರೋದು ನನ್ನ ಕರ್ತವ್ಯ. ಅಷ್ಟೇ, ಅದನ್ನು ಖಂಡಿತ ಮಾಡೋಣ. ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡೋಣ. ಎಂತೆಂಥ ಸರ್ ಯಾಕೆಂದರೆ ಶಿಕ್ಷಣ ಬಹಳ ಮುಖ್ಯ. ನಾನು ನೀವೇನು ಈಗ ಟ್ರೈನಿಂಗ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಟ್ರೈನಿಂಗ್ ಮಾಡೋಕ್ಕೆ ಹೊರಟಿದ್ದೀರಿ, ಅದನ್ನು ಇಡೀ ಕರ್ನಾಟಕದಾದ್ಯಂತ ಮಾಡಬೇಕು ಅನ್ನೋ ಆಸೆಯಿಂದ ಸುಮಾರು 6 ತಿಂಗಳ ಹಿಂದೆ ಕೌಶಲ್ಯ ನಿಗಮ ಇದೆ, ಅಭಿವೃದ್ಧಿ ನಿಗಮ, ಅದರ ಬಿ ಸಿ ಎಂ ಅಶೋಕ್ ನಾರಾಯಣರು ಇನ್ಚಾರ್ಜ್, ಅವ್ರಿಗೆ ಹೋಗಿ ಒಂದು ಇದು ಪ್ರಪೋಸಲ್ ಕೊಟ್ಟು ದಯವಿಟ್ಟು ಸುಮಾರೊಂದು 20 ಕಡೆ ಈ ಗ್ರಾಮೀಣ ಪ್ರತಿಭೆಗಳೇನಿದೆ ಅವ್ರಿಗೆ ಹೇಗಾದರೂ ಮಾಡಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬರೋ ಹಾಗೆ ಮಾಡಿ. ಈಗ ಬ್ಯಾಂಕಲ್ಲಿ ಯಾರೂ ಇಲ್ಲ, ಯಾರು ಆಫೀಸರ್ಗಳಿಲ್ಲ, ಅವರಿಲ್ಲ, ಇವರಿಲ್ಲ ಅನ್ನೋ ಕಾರಣ ಯಾಕೆ ಅಂದರೆ ಯಾರೂ ಬರ್ತಿಲ್ಲ ಅಂತ. ಅದು ಕನ್ನಡದವ್ರು ಯಾರು ಅಪ್ಲೈನೇ ಮಾಡಲ್ವಲ್ಲ ರೀ. ಇದನ್ನು ನಿರ್ಮಲಾ ಸೀತಾರಾಮನ್ ಕೇಳಿದ ಪ್ರಶ್ನೆ ಇದೆ, ನನಗೆ 9,000 ಜನ ಬೇಕು, ನಿಮ್ಮಿಂದ ಕೇವಲ 1,300 ಜನ ಅಪ್ಲೈ ಮಾಡ್ತಾರೆ, ಈ 9,000 ಎಲ್ಲಿಂದ ಫಿಲಪ್ ಮಾಡೋದು ನೀನೇ ಹೇಳು. ಇಲ್ಲ, ನಮ್ಮ ಹುಡುಗರು ಅಪ್ಲೈ ಮಾಡಲ್ಲ. ಕಾರಣ ಯಾಕೆ ಮಾಡಲ್ಲ ಅಂತಂದರೆ ಅದಕ್ಕೆ ಬೇರೆ ಬೇರೆ ಏನೋ ಕಾರಣ ಇದೆ. ಆ ಇದಕ್ಕೆ ಸರಿಯಾದಂಥ SSLC PUCನಲ್ಲೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅವರನ್ನು ತಯಾರು ಮಾಡಬೇಕು. ಅದು ಯಾವುದೇ ಆಗಿರಲಿ, ಬ್ಯಾಂಕ್ ಆಗಿರಲಿ, ಇನ್ನೊಂದಾಗಿರಲಿ, UPSC ಆಗಿರಲಿ, APSC ಆಗಿರಲಿ, ಯಾವುದೇ ಆಗಿರಲಿ, ಅದಕ್ಕೆ ಅವರು ತಯಾರಾಗಬೇಕು. ನಮ್ಮ ಮಕ್ಕಳಿಗೆ ಆ ರೀತಿ ಅವ್ರಿಗೆ ಜಾಗ ಇದೆ, ಆ ಜಾಗನ ಬಳಸ್ಕೊಳ್ಳೋಂಥ ಒಂದು ದೊಡ್ಡ ಶಕ್ತಿಯನ್ನು ನಾವು ಕೊಡಬೇಕು. ಅದನ್ನು ಹೇಗೆ ಮಾಡೋದು ಅನ್ನೋದೇ ನಮ್ಮ ಶಿಕ್ಷಣದ ತಜ್ಞರನ್ನು ಅದನ್ನು ರಚನೆ ಮಾಡೋದು. ನೀವು ಆಲ್ರೆಡಿ ಮಾಡ್ತಾ ಇದ್ದೀರಿ, ನೀವು ಅದರಲ್ಲಿ ಒಂಥರ ಏನೋ, ನೀವು ಪ್ರಿನ್ಸಿಪಾಲ್, ಈಗ ನಿಮ್ಮ ಕೆಳಗಡೆ ಈಗ ಅವ್ರದ್ದು ಒಂದು ಗುರುಗಳು ರೆಡಿ ಆಗ್ತಾರೆ. ಅದಕ್ಕೆ ಇಡೀ ಕರ್ನಾಟಕದಲ್ಲಿ ಆಗೋ ಹಾಗೆ ನಿಮ್ಮ ಮಾಡೆಲ್ ಅನ್ನು ಒಂದು ವ್ಯವಸ್ಥೆಯನ್ನು ಮಾಡ್ಕೊಡಿ. ಅದು ನಿಜವಾಗಿ ಮುಖ್ಯವಾಗಿ ಬೇಕಾಗಿಲ್ಲ. ಹೆಂಗ್ ಮುಂದುವರಿಸಿ ಹಲವಾರು
ಕನ್ನಡಪ್ರಭದ ವರದಿಗಾರ ಅಪ್ಪರಾವ್ ಸೌದಿ ಅವರ ಮನೆಗೆ ಭೇಟಿ ನೀಡಿದ ಚಲನಚಿತ್ರ ನಿರ್ಮಾಪಕ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ದಿಗ್ಗಜರಾಗಿರ್ತಕ್ಕಂತಹ ಟಿ ಎಸ್ ನಾಗಭರಣ ಅವರು, ಶ್ರೀಮತಿ ರೇಖಾ ಅಪ್ಪರಾವ್ ಸೌದಿ ಅವರ ಕಾರ್ಯಕ್ರಮವನ್ನು ಮುಂದೂಡಿರುವ ಬಗ್ಗೆ ಕುರಿತು ಕೂಡ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ಅವರು ಮತ್ತೆ ಬೀದರ್ಗೆ ಬರುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಶಹಾನ್ ಕಾಲೇಜಿನ ಕಾರ್ಯದರ್ಶಿ ಅಬ್ದುಲ್ ಖದೀರ್ ಅವರು ಮಾತನಾಡಿದರು. ಹಿರಿಯ ಪತ್ರಕರ್ತ ಶಿವಶರಣಪ್ಪ ವಾಲಿ ದಂಪತಿಗಳು ವೇದಿಕೆ ಮೇಲಿದ್ದರು. ಲಕ್ಷ್ಮೀ ಕಂಠಾಣೆ ಕಾಲೇಜಿನ ಬಸವತತ್ವ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ವೈಜಿನಾಥ್ ಕಂಠಾಣೆ ಅವರು ಕೂಡ ವೇದಿಕೆ ಮೇಲಿದ್ದರು. ಈ ಸಂದರ್ಭದಲ್ಲಿ ಅವರು ಸಹ ಮಾತನಾಡಿ ಟಿ ಎಸ್ ನಾಗಭರಣ ಅವರ ಕುರಿತು ಅನೇಕ ಮಾತುಗಳನ್ನಾಡಿ ಪ್ರಶಂಸೆ ಮಾಡಿದರು. ವಿಜಯಕುಮಾರ್ ಸೋನರೆ ಮತ್ತಿತರ ಗಣ್ಯರು ಸಹ ಮಾತನಾಡಿದರು. ಇದು ಮತ್ತೆ ಫೆಬ್ರವರಿ 14ರಂದು ಟಿ ಎಸ್ ನಾಗಭರಣ ಅವರ ಬೀದರ್ ಪ್ರವಾಸ. ಬಿದ್ರಿ ಸಾಂಸ್ಕೃತಿಕ ಕಲಾ ವೇದಿಕೆಯ ಕಾರ್ಯಕ್ರಮದಲ್ಲಿ ಅವರು ಭಾಗಿ. ಬೀದರ್ ಜಿಲ್ಲೆ ಹುಲ್ಸೂರು ತಾಲೂಕಿನ ಬೇಲೂರು ಗ್ರಾಮ ಪಂಚಾಯಿತಿಯ ನೂತನ ಸದಸ್ಯರಾಗಿ ಆಯ್ಕೆಯಾಗಿರುವ ರಾಮಲಿಂಗ್ ಕೆ ಸಾಗವಿ ಅವರು ಮಾತನಾಡಿ ಪಂಚಾಯಿತಿಯ ಅಭಿವೃದ್ಧಿಗಾಗಿ ತಾವು ದುಡಿಯುವುದಾಗಿ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಅವರಿಗೆ ಬೀದರಿನ ಎಂ ಬಿ ಪಾಟೀಲ್ ಅಭಿಮಾನಿ ಬಳಗದ ಅಧ್ಯಕ್ಷ ಬಸವರಾಜ್ ಭತ್ಮುರ್ಗಿ ಅವರು ಶಾಲು ಹೊದಿಸಿ ಪುಷ್ಪಗುಚ್ಛ ನೀಡಿ ರಾಮಲಿಂಗ ಕೆ ಸಾಗವೆ ಅವರಿಗೆ ಅಭಿನಂದಿಸಿದರು. ಜೊತೆಗೆ ಈ ಸಂದರ್ಭದಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಪ್ರದೀಪ್ ಪಾಟೀಲ್, ಮಾರುತಿ ರೆಡ್ಡಿ, ಶಿವಶಂಕರ್ ಬಾಮಂದಿ ಅವರು ಸಹ ರಾಮಲಿಂಗ ಕೆ ಸಾಗವೆ ಅವರಿಗೆ ಹೂಗುಚ್ಛ ನೀಡಿ ಶುಭ ಹಾರೈಸಿ ಅಭಿನಂದಿಸಿದರು. ಅಭಿನಂದಿತ ರಾಮಲಿಂಗ ಕೆ ಸಾಗವೆ ಅವರು ಪ್ರತಿಯಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಪತ್ರಕರ್ತ ನಾಗಶೆಟ್ಟಿ ಧರ್ಮಪುರ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬೀದರ್ ಜಿಲ್ಲೆಯ ಹುಲ್ಸೂರು ತಾಲೂಕಿನ ಬೇಲೂರು ಗ್ರಾಮ ಪಂಚಾಯತಿಯ ನೂತನ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂತಹ ಸ್ನೇಹಿತ ಮಿತ್ರರು ರಾಮಲಿಂಗ ಸಾಗವೆ ಅವರಿಗೆ ಆತ್ಮೀಯವಾಗಿ ಇವತ್ತು ಬಸವರಾಜ ಭತ್ಮುರ್ಗಿ ಮತ್ತು ತಂಡದಿಂದ ಅವರೆಲ್ಲ ಸ್ನೇಹಿತರು ತಂಡದಿಂದ ಅವರಿಗೆ ಆತ್ಮೀಯವಾದಂತಹ ಎಂ ಬಿ ಪಾಟೀಲ್ ಬಳಗ ವತಿಯಿಂದ ಸನ್ಮಾನ ಮಾಡಿಕೊಡ್ತಾ ಇದ್ದೇವೆ. ಈ ಸನ್ಮಾನದಿಂದ ಅವರು ಸಮಾಜದಲ್ಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿಗಾಗಿ ದುಡಿಲಿ, ಪ್ರಗತಿಗಾಗಿ ಶ್ರಮಿಸಲಿ, ರಸ್ತೆ ನೀರು ಸೌಕರ್ಯಗಳು ಮೂಲಭೂತ ಸೌಕರ್ಯ ಏನೇನಿದಾವೆ ಎಲ್ಲ ಜನರಿಗೆ ಒದಗಿಸಿಕೊಳ್ಳಿ ಅಂತ ದೇವರವರಿಗೆ ಆಯುಷ್ಯ ಆರೋಗ್ಯ ಅಷ್ಟು ಸಂಪತ್ತುಗಳು ನೀಡಿ ಕಾಪಾಡಲಿ ಅಂತ ಎಂಬಿ ಪಾಳ್ಯ ಅಭಿಮಾನಿ ಬಳಗ ಮತ್ತು ಬಸರಾ ಭತ್ಮುರ್ಗಿ ಬಳಗದಿಂದ ಹಾರ್ದಿಕವಂತ ಅಭಿನಂದನೆಗಳು ಅವರಿಗೆ ಸಲ್ಲಿಸುತ್ತದೆ. ಉತ್ತಮವಾಗಿ ಸೇವೆ ಸಲ್ಲಿಸಿದೆ ಅಂತ ಈ ಮೂಲಕ ಅವರಿಗೆ ಶುಭವನ್ನು ಹಾರಿಸ್ತದೆ. ಮುಖ್ಯ ಅತಿಥಿಗಳಾಗಿ ಪ್ರಾಂಶುಪಾಲರು ಏನಪ್ಪ ಅಂದ್ರು ನಿರ್ಣಯ ಇದು ಕಾಲೇಜ್ ಮಾರುತಿ ರೆಡ್ಡಿ ಇಲ್ಲಿಗೆ ಇಂದಿನ ವಿಶೇಷ ಸಂಚಿಕೆ ಮುಕ್ತವಾಯಿತು. ನಾಳೆ ಇನ್ನಷ್ಟು ಹೊಸ ಹೊಸ ವಿಷಯಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ವಂದನೆಗಳು, ನಮಸ್ಕಾರ. ನಾನು ನಾಗಶೆಟ್ಟಿ ಧರ್ಮಾಪುರ ಬೀದರ್, ಕ್ರಾಂತಿಭೂಮಿ ಓಲ್ಡ್ ಥಿಂಕರ್ಸ್ ಮತ್ತೆ ತಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತದೆ.